ಈ ವ್ಯಕ್ತಿಯು ದೇವರ ವಾಕ್ಯಕ್ಕೆ ಸರಿ ಹೊಂದುತ್ತಾನ ಎಂಬುದಾಗಿ ನೋಡುವರಾಗಿರಬೇಕು ಅವರು ಹೊಸದಾಗಿ ಹುಟ್ಟಿದ್ದಾರೆ ಎಂಬುದಾಗಿ ನೋಡಬೇಕು ಐ ಹ್ಯಾವ್ ಇನ್ ಚರ್ಚ್ ಎಕ್ಸೆಟ್ರಾ ದೀಕ್ಷಾ ಸ್ನಾನ ಮತ್ತು ಸಭಾ ಸದಸ್ಯತ್ವ ಇನ್ನಿತರ ವಿಷಯಗಳಲ್ಲಿ ಆತ್ಮಿಕ ವಿಷಯಕ್ಕೆ ನನಗೆ ಸರಿ ಹೊಂದುತ್ತಾರೆ ಎಂಬುದಾಗಿ ನೋಡಬೇಕು ಐ ಥಿಂಕ್ ದರ್ ಆರ್ ಸಮ್ ಬೋನ್ ಅಗೇನ್ ಪೀಪಲ್ ಇವನ್ ಇನ್ ದ ರೋಮನ್ ಕ್ಯಾಥಲಿಕ್ ಚರ್ಚ್ ಬಟ್ ಯುಲ್ ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್ ಇಫ್ ಯು ಮ್ಯಾರಿ ದ ರೋಮನ್ ಕ್ಯಾಥಲಿಕ್ ಸಭೆಗಳಲ್ಲೂ ಕೂಡ ಹೊಸದಾಗಿ ಹುಟ್ಟಿದಂತ ವ್ಯಕ್ತಿಗಳಿದ್ದಾರೆ ಆದರೆ ಅವರೊಟ್ಟಿಗೆ ನೀವು ಮದುವೆ ಆಗೋದಾದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನಾವು ಭವಿಷ್ಯವನ್ನ ಪರಿಗಣಿಸಬೇಕು ನಾವು ಒಟ್ಟಾಗಿ ಎಲ್ಲಿ ಹೋಗ್ತಿವಿ ಅಂತ ನೋಡುವರಾಗಿರ್ಬೇಕು ಅಂಡ್ ಇಟ್ಸ್ ಗುಡ್ ಟು ಸೀಕ್ ದಿ ಅಡ್ವೈಸ್ ಆಫ್ ಗಾಡ್ಲಿ ಎಲ್ಡರ್ಸ್ ದೈವಿಕ ಸಭಾ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಪರಿವರ್ತನೆ ಹೊಂದದೇ ಇರುವಂತಹ ಪೋಷಕರು ಸಹ ನಿಮಗೆ ಪ್ರಾಯೋಗಿಕ ಸಲಹೆ ಸೂಚನೆಗಳನ್ನ ಕೊಡುತ್ತಾರೆ ಮೌಲ್ಯಯುತ ಎಂದು ಎಣಿಸಬೇಕು ಆದ್ರೆ ಕೊನೆಯದಾಗಿ ನಿರ್ಧಾರ ನಿಮ್ಮದಾಗಿರಬೇಕು ನಿಮ್ಮ ಪೋಷಕರು ಅಥವಾ ಸಭಾ ಹಿರಿಯರು ಇಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅನ್ನುವಂತ ಕಾರಣವನ್ನ ನಾವು ನೋಡುವವರಾಗಿರ್ಬೇಕು

ಆಲ್ ದೀಸ್ ನೋ ಗಾಡ್ ಈ ಎಲ್ಲವುಗಳಿಂದ ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳಬಹುದಾಗಿದೆ ಅಡ್ವೈಸ್ ಪೀಪಲ್ ಟು ಟು ಸ್ಪೀಕ್ ಅದರ್ ಒನ್ಸ್ ಫಾರ್ ಮಿನಿಟ್ಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ Position before deciding. You shouldn't marry a person whom you know nothing about. It's not your father who's going to live with her, you're going to live with so her. you must see. I, I would say at least you must spend a half an hour talking to each other or even more. See whether you're attracted. ಸದಸ್ಯರಾಗಿದ್ದೀರಾ ಅಂತ ನೋಡಬೇಕು ಸ್ಪಿರಿಚುಲಿ ಆತ್ಮಿಕವಾಗಿ ಇಂಟೆಲೆಕ್ಚುಲಿ ಬುದ್ಧಿವಂತಿಕೆಯಿಂದ ಫಿಸಿಕಲಿ ಆಲ್ಸೋ ದೈಹಿಕವಾಗಿ ಕೂಡ ಫಿಸಿಕಲಿ ಇಸ್ ನಾಟ್ ಆಸ್ ಇಂಪಾರ್ಟೆಂಟ್ ದೈಹಿಕವಾಗಿ ಅಷ್ಟು ಮುಖ್ಯ ಅಂತ ಬರೋದಿಲ್ಲ ಐ ವುಡ್ ಸೇ ಫಿಫ್ಟಿ ಪರ್ಸೆಂಟ್ ಸ್ಪಿರಿಚುಲಿ ಯು ಮಸ್ಟ್ ಲುಕ್ ಫಾರ್ ನೀವು ಒಬ್ಬ ವ್ಯಕ್ತಿಯಲ್ಲಿ ಶೇಕಡ ಐವತ್ತರಷ್ಟು ಆತ್ಮಿಕತೆ ನೋಡಬೇಕು ಫಿಫ್ಟಿ ಪರ್ಸೆಂಟ್ ಯೋರ್ ಇಂಟೆಲೆಕ್ಚುಯಲ್ ಲೆವೆಲ್ ಎಕ್ಸೆಟ್ರಾ ಬುದ್ಧಿವಂತಿಕೆಯ ಮಟ್ಟವನ್ನ ಮೂವತ್ತು ಶೇಕಡದಷ್ಟು ನೋಡಬೇಕು ಮತ್ತು ಆಲ್ಸೋ ಟ್ವೆಂಟಿ ಪರ್ಸೆಂಟ್ ದೈಹಿಕವಾಗಿ ಇಪ್ಪತ್ತು ಶೇಕಡದಷ್ಟು ನೋಡಬೇಕು ನೀವು ರಫ್ ರಫ್ ಗೈಡ್ ಲೈನ್ ನಾನು ಕೊಡುವಂತ ಒಂದು ಸರಳ ಮಾರ್ಗಸೂಚಿ ಇದಾಗಿದೆ ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಐ ವುಡ್ ಸೇ ಇನ್ ಇಂಡಿಯಾ ಭಾರತದಲ್ಲಿ ಇಟ್ಸ್ ಒಬ್ಬ ಹುಡುಗ ಇಪ್ಪತ್ತೈದನೇ ವಯಸ್ಸಿಗಿಂತ ಮುಂಚೆ ಮದುವೆ ಆಗೋದು ಅಷ್ಟು ಒಳ್ಳೆಯದಲ್ಲಾ ನೀವು ಕುಟುಂಬವನ್ನು ನಡೆಸುವಷ್ಟು ಮಟ್ಟಿಗೆ ಪ್ರಬುದ್ಧರಾಗಿರ್ಬೇಕು ಕೆಲಸ ಅಂತಿರ್ಬೇಕು ನಿಮಗೊಂದು